ಇಡೀ ದೇಶದಲ್ಲಿ ಸಂಭ್ರಮ ಮನೆ ಮಾಡಿದೆ. ಕೋಟ್ಯಾಂತರ ಜನ ಈ ಸಂಭ್ರಮವನ್ನು, ಕೆಲವರು ಅಲ್ಲಿಗೆ ಹೋಗಿ, ಉಳಿದವರು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಟಿವಿಯಲ್ಲಿ, ನಾನು ಬೆಳಗಿನಿಂದ ಹತ್ತಾರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ, ರಾಮನ ದೇವಸ್ಥಾನ ಇರ್ಬೋದು, ಶಿವನ ದೇವಸ್ಥಾನ ಇರ್ಬೋದು, ವೆಂಕಟೇಶ್ವರನ ದೇವಸ್ಥಾನ ಇರ್ಬೋದು, ಹನುಮಂತನ ದೇವಸ್ಥಾನ ಇರ್ಬೋದು, ಅನೇಕ ಕಡೆ ಈ ರೀತಿಯಾದಂಥ ಸ್ಕ್ರೀನ್ಗಳನ್ನು ಹಾಕಿ ಪ್ರಸಾದವನ್ನು ವಿತರಣೆ ಮಾಡಿ, ರಾಮನ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಿ ತಮ್ಮ ಮನೆಯಲ್ಲೇ ರಾಮ ಬಂದೇನು ಅನ್ನೋ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಇದು ಬಹಳ ಜನರ ಭಾವನೆಗಳು ಎಷ್ಟು ಡೀಪ್ ಆಗಿದೆ ಅಂತ ಅರ್ಥ ಆಗತ್ತೆ. ಆ ಒಂದು ಭಾವನೆಯಿಂದ ಜನ ಒಂದು ಕಳಂಕವನ್ನು ತೊಡೆದಂತಾಯಿತು. ನಮ್ಮ ರಾಮ ನಮ್ಮ ಮನೆಗೆ ಬಂದ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಕೆಲಸ ಜನ ಸಂಭ್ರಮಿಸ್ತಾ ಇದ್ದಾರೆ. ಈ ಕೆಲಸವನ್ನು ಇಷ್ಟೊಂದು ಅತ್ಯಂತ ಸರಳವಾಗಿ ಮಾಡಿರೋದಕ್ಕೆ 500 ವರ್ಷ ಹೋರಾಟ ಆಗಿತ್ತು, ಆದರೆ ಮೋದಿಯವರು ಬಂದ ನಂತರ ಅತ್ಯಂತ ಸರಳವಾಗಿ ಯೋಗಿಯವರು ಬಂದ ನಂತರ ಆಗಿದೆ. ನಾನು ಮೋದಿಯವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ನಮಸ್ಕರಿಸ್ತೇನೆ. ಯಾಕಂದರೆ ನಾನು ಕೂಡ ರಾಮನ ಆರಾಧ್ಯ ಭಕ್ತ, ಹಾಗಾಗಿ ನನಗೂ ಕೂಡ ಬಹಳ ಸಂತೋಷ ಆಗಿದೆ. ಅನೇಕ ಹೋರಾಟಗಳನ್ನು ಮಾಡಿದ್ವಿ, ಆದರೆ ಈ ಯಶಸ್ಸು ಅದು ಬಹುತೇಕವಾಗಿ ರಾಮನೂ ಕಳಿಸಿ ಕೂಡ ಯಾರಾದರೂ ಒಬ್ಬ ಒಳ್ಳೆಯ ಭಕ್ತ ಬರಲಿ ಅಂತ ಕಾಯ್ತಾ ಇದ್ದ ಕಾಣ್ತದೆ. ಹಾಗಾಗಿ ಮೋದಿ ಅನ್ನುವಂಥ ಭಕ್ತ ಬಂದ ನಂತರ ಅದು ನೆರವೇರಿ. ರಾಜ್ಯ ಸರ್ಕಾರ ಅಂತೂ ಇವತ್ತು ರಜೆ ಕೊಡಲಿಲ್ಲ ಸರ್, ಘೋಷಣೆ ಮಾಡಿಲ್ಲ ರಾಜ್ಯ ಸರ್ಕಾರ. ನಾನು ಹಿಂದೂ ಹೇಳಿದ್ದೇನೆ, ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ತುಷ್ಟೀಕರಣದ ರಾಜಕಾರಣವನ್ನು ಮಾಡುವಂಥವ್ರು. ಇವರು ಎಲ್ಲಿ ಅಲ್ಲಿ ಹೋಗೋದ್ರ ಬಗ್ಗೆ ಗೊಂದಲ. ಅಲ್ಲಿ ಹೋಗಿ ನೋಡ್ರಿ, ಅವ್ರು ಮೊದಲಿನಿಂದನೂ ರಾಮ ಜನ್ಮಭೂಮಿ ಹೋರಾಟ ಏನು 1980-81 ಶುರುವಾಯಿತು, ಅವತ್ತಿನಿಂದ ಕಾಂಗ್ರೆಸ್ ಪಾರ್ಟಿ ಯಾವತ್ತಲೂ ಎಟರ್ನಲಿ ಕನ್ಫ್ಯೂಸ್ಡ್. ಅವರು ಎಲ್ಲ ವಿಷಯದಲ್ಲಿಯೂ ಹಂಗೆ ಇದ್ದಾರೆ, ಇದರಲ್ಲಿ ಅಂತೂ ಭಯಂಕರ ಕನ್ಫ್ಯೂಷನ್ ಅವ್ರಿಗೆ. ಹಾಗಾಗಿ ಇನ್ವಿಟೇಷನ್ ಕೊಡಲ್ಲ, ಇನ್ವಿಟೇಷನ್ ಕೊಡಲ್ಲ ಅಂದರು. ಅತ್ಯಂತ ಗೌರವಪೂರ್ಣವಾಗಿ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಇನ್ವಿಟೇಷನ್ ಕೊಟ್ಟ ನಂತರ ನಾವು ಹೋಗ್ತೀವಿ ಅಲ್ಲಿ ವಿಚಾರ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಭಾಳ ಚರ್ಚೆ ಮಾಡಿ ಪಾರ್ಟಿಯಲ್ಲಿ ವಿಮರ್ಶೆ ಮಾಡಿ ನಾವು ಹೋಗಲ್ಲ ಅಂತಂದರು. ಆಮೇಲಿಂದ ಅದು BJP RSS ಎಲ್ಲಿ BJP RSS ಎಲ್ಲ ಜನ ಬಂದಿದ್ದಾರೆ, ಎಲ್ಲ ಸ್ವಾಮಿಗಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸೊ ಈಗ ಹಾಲಿಡೇ ಕೊಡಬೇಕೋ ಕೊಡಬಾರದು, ರಜೆ ಕೊಡಬೇಕೋ ಕೊಡಬಾರದು, ಇದಕ್ಕೆ ಅವ್ರಿಗೆ ರಾಹುಲ್ ಗಾಂಧಿ ಅವ್ರು ಕೇಳಿರ್ಬೇಕು. ರಾಹುಲ್ ಗಾಂಧಿ ಅವ್ರು ಬೇಡ ಅಂತಾರೆ. ಮತ್ತು ಅಷ್ಟಾಗಿ ಸಿದ್ದರಾಮಯ್ಯ ಸ್ವತಃ ಹಿಂದೂ ವಿರೋಧಿ ಇದ್ದೇ ಇದ್ದಾರೆ. ಜನರ ಭಾವನೆಗಳೇ ಹೆಂಗದ, ಜನರ ಭಾವನೆಗೆ ಎದುರು ಹೋಗ್ತಾ ಇದ್ದಾರೆ ಅವರು. ಶ್ರದ್ಧೆ ಭಕ್ತಿಯಿಂದ ಹೋಗ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ಮೊದಲು ಹೋಗ್ತೀನಿ ಅಂದಿದ್ರೆ ಅವ್ರು ಭಕ್ತಿಯಿಂದ ಹೋಗ್ತಾರೆ, ನಾವು ಒಪ್ಪಿಕೊಳ್ತಾ ಇದ್ವಿ. ಈಗ ಶ್ರದ್ಧೆಯಿಂದ ಹೋಗ್ತಾ ಇಲ್ಲ, ಜನರಿಗೆ ಓಟಿಗೆ ಹೆದರಿ ಹೋಗ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.